ಸ್ಮರಣೆಯ ಸಮಸ್ತ ಗುರು ಪರಂಪರೊಂದಿಗೆ ದೇವೇಂದ್ರ ಸ್ವಾಮಿಗಳನ್ನ ಸ್ಮರಿಸಿ ಆದಿಶಕ್ತಿ ಶಾಂಭವಿ ಕಾಳಿಕಾ ದೇವಿಯನ್ನ ಮಾತೃ ಸರಸ್ವತಿಯನ್ನ ಧ್ಯಾನಿಸಿ ಕಲಬುರಗಿ ಜಿಲ್ಲೆಯ ಎಡ್ರಾಮಿ ತಾಲೂಕಿನ ಸುಕ್ಷೇತ್ರ ಯತ್ನಾಳದ ದೇವತೆ ಆಗಿರತಕ್ಕಂತಹ ಗ್ರಾಮ ದೇವತೆಯ ಪಾದಕ್ಕೆ ನಮಸ್ಕರಿಸಿ ಕಳೆದುಕೊಳ್ಳದ ಮಳೆಗಾಲದಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನಡೆದುಕೊಂಡು ಬಂದ ಮಹಾತಾಯಿ ಮಹಾಶರಣೆ ಗುಡ್ಡಾಪುರದ ದಾನಮ್ಮ ದೇವಿಯ ಪಾದಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಈ ಪುರಾಣ ಪ್ರವಚನದಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಸಂಗೀತ ಸೇವೆಯನ್ನು ಮಾಡತಕ್ಕಂಥ ಅನುಭವಿ ಕಲಾವಿದರಾಗಿರ್ತಕ್ಕಂಥ ಯಾವತ್ತು ವೀರೇಶ್ ಅವರಲ್ಲಿ ಬಸವರಾಜ ಜನಸಂಖ್ಯೆ ಅವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಿಸಿ ಕಾರ್ಯಕ್ರಮದ ನಂದೀಶ್ವರನಾಗಿರ್ತಕ್ಕಂಥ ಪ್ರವೀಣ್ ಯತ್ನಾಳ್ ಅವರಲ್ಲಿ ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವುದರಲ್ಲಿ ನಡೆಸಿಕೊಂಡು ಬರ್ತಿರತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಬಸವರಾಜ ಪಾಟೀಲ್ ಯತ್ನಾಳ್ ಅವರಲ್ಲಿ ಶರಣಗೌಡರಲ್ಲಿ ಚಿದಾನಂದ ಅವರಲ್ಲಿ ಹೊನ್ನಪ್ಪ ಗೌಡರಲ್ಲಿ ಇಲ್ಲಿ ಸೇರಿರತಕ್ಕಂಥ ಯಾವತ್ತು ಯತ್ನಾಳ್ ಗ್ರಾಮದ ಹಿರಿಯ ಬಂಧುಗಳೇ ತಾಯಿಂದರೆ ಅಕ್ಕ ತಂಗಿಯರೇ ಮುದ್ದು ಮಕ್ಕಳೇ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಭಕ್ತಾದಿಗಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಜ್ಯೋತಿಯಾಗಿ ಬರತಕ್ಕಂಥ ಪರಮಾತ್ಮ ಈ ಶರಣವೂ ಶರಣ ನಿನ್ನೆ ದಿವಸ ಮಹಾತಾಯಿಯಾಗಿರ್ತಕ್ಕಂಥ ಲಿಂಗಮ್ಮ ದೇವಿ ಕಿನ್ನರಿ ಬ್ರಹ್ಮಯ್ಯನ ಕಥೆಯನ್ನ ಬಹಳ ಸುಂದರವಾಗಿ ಹೇಳಿ ತಂದೆ ತಾಯಿಗೆ ಸಂತೃಪ್ತಿ ಪಡಿಸಿರ್ತಕ್ಕಂಥದ್ದು ನೋಡಿದ್ವಿ. ಇವತ್ತಿನ ದಿವಸ ಲಿಂಗಮ್ಮ ತಾಯಿ ಒಂದು ದಿವಸ ಮನೆಯೊಳಗ ತಾಯಿಯ ಜೊತೆಗೆ ಕೆಲಸವನ್ನು ಮಾಡುತ್ತಿರ್ತಾಳೆ. ಆಗಲೇ ವಯಸ್ಸು ತುಂಬಿ ಹೋಗಿದೆ ಲಿಂಗಮ್ಮನಿಗೆ, ಗೊತ್ತಿಲ್ಲದೆ ವಯಸ್ಸು ಬಲಿತು ಯೌವನ ಅವಸ್ಥೆಯಲ್ಲಿ ಇರ್ತಕ್ಕಂಥ ಶರಣ ಲಿಂಗಮ್ಮ ತಾಯಿಯ ಕೆಲಸದಲ್ಲಿ ಸಹಕಾರವನ್ನು ಮಾಡ್ತಾಳೆ. ತಂದೆಯ ಜೊತೆಗೆ ಪ್ರೇಮದಿಂದ ಬದುಕ್ತಾ ಇರ್ತಾಳೆ ಲಿಂಗಮ್ಮ ತಾಯಿ. ಒಂದು ದಿವಸ ಸಾಯಂಕಾಲ ದೇವರ ಮುಂದೆ ದೀಪವನ್ನು ಹಚ್ಚಿ ಶರಣೆಯಾಗಿರ್ತಕ್ಕಂಥ ಲಿಂಗಮ್ಮ ಹಣೆಯ ಮೇಲೆ ಭಸ್ಮ ಹಚ್ಚಿಕೊಂಡು ತಾಯಿ ಜನಸಮ್ಮ ಮನೆಯೊಳಗೆ ದೇವರ ಪೂಜೆಯನ್ನು ಮಾಡ್ತಾರೆ. ಪೂಜೆಯನ್ನು ಮಾಡಿ ಸಾಯಂಕಾಲದ ಅಡಿಗೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ರಾತ್ರಿ ಮಲಗಿರ್ತಾರ. ಸ್ವಲ್ಪ ಜಾಗ ಬಿಟ್ಟು ಮುಂದೆ ಅವ ಪೂಜೆ ಯಾರು ಬರ್ತಿರ್ತಾರ, ಅತಿಥಿಗಳು ಬರ್ತಿರ್ತಾರ. ರಾತ್ರಿ ಸಮಯ ಲಿಂಗಮ್ಮ ಮಲಗಿರ್ತಾಳೆ. ರಾತ್ರಿ ಸಮಯ ಅನಂತರಾಯ ಹೆಂಡತ್ತಿಗೆ ಎಬ್ಬಿಸ್ತಾರ. ಸಿರಸ ಮಾತಾಡಬೇಕು, ಏಳು ನಿನ್ನ ಜೊತೆಗೆ ಮಾತಾಡಬೇಕು. ಒಂದು ಜಾಗದಲ್ಲಿ ಲಿಂಗಮ್ಮ ಮಲಗಿರ್ತಾಳೆ, ಇನ್ನೊಂದು ರೂಪಿನೊಳಗ ಸಿರ್ಸಮ್ಮ ಮತ್ತು ಅನಂತರಾಯ ಇರ್ತಾರೆ. ಹೆಂಡತಿ ಎಬ್ಬಿಸ್ತಾರೆ, ಏನು ಕೇಳ್ತಾರೆ ಅಂದ್ರ ಮಗಳಿಗೆ ವಯಸ್ಸಾಯಿತು, ಬೆಳೆದು ನಿಂತಿರ್ತಕ್ಕಂಥ ಮಗಳನ್ನು ಎಷ್ಟು ದಿವಸ ಮನೆಯಲ್ಲಿ ಇಟ್ಕೋಬೇಕು, ಆಯಾ ವಯಸ್ಸಿಗೆ ಮದುವೆ ಮಾಡಬೇಕಲ್ಲ ಮಗಳಿಗೆ, ಹೆಂಗಮ್ಮನಿಗೆ ಮದುವೆ ಮಾಡಬೇಕು. ಆಗ ಸಿರ್ಸಮ್ಮ ಹೇಳಿದಂತ, ನೀವೇನು ಚಿಂತೆ ಮಾಡಬೇಡ್ರಿ, ಮಗಳಿಗೆ ಮದುವೆ ಮಾಡೋದ್ರ ಬಗ್ಗೆ ನಾ ಎಲ್ಲ ವಿಚಾರ ಮಾಡೀನಿ, ನನ್ನ ತಮ್ಮನಿಗೆ ನಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡ, ಮನೆ ಮನೆಗೆ ತಗೊಂಡಂಗ ಆತದ,
ಕಳ್ಳು ಕಳ್ಳು ಹಿಡಿತಾವಂತಿರ್ತಾರೆ ಹಳೆ ಕೊಡಬಾರ್ದನ್ನ ತಮ್ಮ ಕೊಡಬಾರ್ದನ್ನ ಹಳೆ ನಿಂತಿರ್ತಾರಲ್ವ ಮನೆ ಚಂದ ತಮ್ಮ ನನಗೆ ಹೊರಗೆ ಕೊಡ್ತೇನೆ ಕೊಡಬಾರ್ದು ಕಳ್ಳು ಕಳ್ಳು ಹೇಳಿದೆ ನಮ್ಮನ್ನ ಗಂಡ ಹಾಕ್ಬೇಕಂತಿರ್ತಾರೆ ಅದಕ್ಕೆ ನನ್ನ ತಮ್ಮನಿಗೆ ನನ್ನ ಮಗಳನ್ನು ಕೊಡ್ಬೇಕಂತ ವಿಚಾರ ಮಾಡಿದ್ದೀನಿ ನಿಮ್ದು ಹೇಗೆ ಏನಾದ ಅಂತ ಗಂಡಕ್ಕೆ ಕೇಳ್ದ ಆಗ ಅನಂತರ ಹೇಳಿದ್ರಂತ ನಿನ್ನ ತಮ್ಮನಿಗೆ ಸುಧಾರಾಮ ಒಪ್ಪಂಗಿಲ್ಲ ಯಾಕಂದ್ರೆ ಬಹಳ ದಟ್ಟವಾದ ರೈಕಿ ಇಲ್ಲ ಏನಿಲ್ಲ ಯಾವ್ದಾದ್ರೂ ಒಂದು ಶ್ರೀಮಂತ ಮನೆತನದ ಹುಡುಗನನ್ನು ನೋಡಿ ಮಗಳಿಗೆ ಕನ್ಯಾದಾನವನ್ನಾಗಿ ಧಾರೆ ಎಂದು ಕೊಡೋಣ ತಂದೆ ಮತ್ತು ತಾಯಿ ಇಬ್ಬರು ಕೂಡಿ ಮಗಳು ಮದುವೆ ಮಾಡಬೇಕಂತ ವಿಚಾರ ಮಾಡಕಂತಾರ ಇದು ಸುದ್ದಿ ಕಿವಿಯಾಗಿ ಹೋಗ್ತಾರೆ ಲಿಂಗಮ್ಮನಿಗೆ ಲಿಂಗಮ್ಮನ ಕಿವಿಯೊಳಗೆ ಬಿತ್ತು ನಮ್ಮ ಅಪ್ಪ ನಮ್ಮ ಅವರು ನನಗೆ ಮದುವೆ ಮಾಡ್ತಾರ ನನಗೆ ಮದುವೆ ಮಾಡಿದ್ರಂದ್ರ ನನ್ನ ಬದುಕು ನಷ್ಟ ಸಂಸಾರದ ಭವದೊಳಗೆ ಬಿದ್ದು ನಾನು ಬಂಧನದಾಗ ಸಿಗಿಕೊಳ್ತೀನಿ ನನಗೆ ಮದುವೆ ಬೇಡ ನಾನೇನಾದರೂ ಗೆದ್ದಿನಪ್ಪ ಅಂತಂದ್ರ ನನಗೆ ಮದುವೆ ಮಾಡೋದು ಗ್ಯಾರಂಟಿ ಅಂತ ರಾತ್ರಿ ಲಿಂಗಮ್ಮ ವಿಚಾರ ಮಾಡ್ತಾಳ ಇವಳು ಮದುವೆ ವಿಚಾರ ಇವಳು ಮಾಡ್ಯ ಮುಂಚಾನೆ ಎದ್ದು ವಿಚಾರ ಮಾಡಮ್ಮ ಈ ನಿಮ್ಮ ಮಗಂತ ಒಪ್ಕೊಂಡು ಹೆಂಡತಿ ಗಂಡ ಇಬ್ಬರು ವಿಶ್ರಾಂತಿ ತಗೋತಾರ ಮುಂಚಾನೆ ಎದ್ದ ತಕ್ಷಣ ನೋಡ್ತಾರ ಮನೆಯೊಳಗೆ ಲಿಂಗಮ್ಮ ಇಲ್ಲ ಲಿಂಗಮ್ಮ ಮನೆಯೊಳಗೆ ಇಲ್ಲ ಯಾಕಂದ್ರೆ ಮದುವೆಯ ವಿಚಾರವನ್ನ ಕೇಳಿರ್ತಕ್ಕಂಥ ಆಕೆಗೆ ಭಯ ಆಗಿ ಮನೆಯನ್ನು ಬಿಟ್ಟು ಹೋಗಿರ್ತಾಳ ಮನೆಯನ್ನು ಬಿಟ್ಟು ಹೋಗ್ಯಾಳ ಗಾಬರಿ ಆಗಿಬಿಡ್ತದ ಸಿಲ್ಸಮ್ಮನಿಗೆ ಮಗಳು ಎಲ್ಲಿ ಹೋದಂತ ಗಂಡಾಗ ನೀರು ಬಂದು ದುಃಖಪಟ್ಟು ಊರೆಲ್ಲ ಹುಡುಕಾಡ್ತಾರೆ ಎಲ್ಲಿ ಸಿಗಂಗಿಲ್ಲ ಮನೆಯನ್ನು ಬಿಟ್ಟು ಹೋಗಿರ್ತಕ್ಕಂಥ ಯಾವ ಲಿಂಗಮ್ಮನಿಗೋಸ್ಕರವಾಗಿ ತಾಯಿ ಶಿರಸಮ್ಮ ತಂದೆ ಅನಂತರ ಎಲ್ಲ ಕಡೆ ಹುಡುಕಾಡ್ತಾರ ಜ್ಯೋತಿಷ್ಯ ಕಾರುಗಳಲ್ಲಿ ಹೋಗಿ ಕೇಳ್ತಾರ ನನ್ನ ಮಗಳು ಎಲ್ಲಿ ಎಲ್ಲಿ ಸಿಗ ಆಗ ಅನಂತ ಹೇಳಿದಂತ ರಾತ್ರಿ ಸಮಯ ನಾನು ಆಕೆಗೆ ಮದುವೆ ಮಾಡಬೇಕಂತ ಮಾತಾಡಿದ್ದೀವಿ ಎಲ್ಲಿ ನನಗೆ ಮದುವೆ ಮಾಡ್ತಾರಂತ ಭಯದಿಂದ ಮಗಳು ಹೋಗಿರ್ಬೇಕಂತ ಹೇಳ್ಕೊಂಡು ವಿಚಾರ ಮಾಡ್ತಾರ ಎಲ್ಲಿ ಸಿಗಂಗ ಹೋಗಿ ಶಾಂತಿ ವೀರನ ಮನೆಗೆ ಬರ್ತಾರ ಸ್ವಾಮಿ ಮಗಳು ಲಿಂಗಮ್ಮ ಕಾಣ್ತೇ ಇಲ್ಲ ಸ್ವಾಮಿ ಎಲ್ಲಿ ಹೋಗಿರ್ಬೇಕು ಜ್ಯೋತಿಷ್ಯ ಹಾಕಿ ನೋಡ್ತಾರ ಲಿಂಗಮ್ಮ ಎಲ್ಲಿ ಇಲ್ಲ ಮಗಳ ಬಗ್ಗೆ ಚಿಂತೆ ಮಾಡಬೇಡ ಅನಂತರ ಯಾಕೆ ಸಾಮಾನ್ಯ ಮಗಳಲ್ಲ ಲೋಕವನ್ನು ಉದ್ಧಾರ ಮಾಡಲಿಕ್ಕೆ ಹೋಗ್ಯಾಳೆ ಆ ತಾಯಿ ಪಾರ್ವತಿ ಸ್ವರೂಪದಲ್ಲಿ ಇರತಕ್ಕಂಥ ತಾಯಿ ಯಾವ ಊರಾಗ ಎಲ್ಲಿರ್ತಾಳ ಗೊತ್ತಿಲ್ಲ ಯಾವ ಊರಿಗೆ ಹೋದ ಆ ಊರು ಉದ್ಧಾರ ಆಗ್ತಾರ ಅದೇ ಪ್ರಕಾರವಾಗಿ ಮೂರು ಗ್ರಾಮದ ಎತ್ತಾಳಕ್ಕೆ ಬಂದ ಅವನು ನಡ್ಕೊಳಕ್ ಹೋದ ಮಕರಾಳಕ್ ಹೋದ ಮತ್ತೊಂದು ಯಾವ್ದಾರ ಪೋರ್ಗೆ ಬರ್ತಾಳ ಯಾವ ಊರಿಗೆ ಹೋಗ್ತಾಳ ಮಾಗಣಗೇರಿ ಮಾಗಣಗೇರಿ ಎತ್ತಾಳ ಕಡಕೋಳ ಕರ್ನಾಳ ಎಷ್ಟೋ ತಿರುಗಾಡ ಒಮ್ಮೆ ಗುಡ್ಡಾಪುರ ದಾನಮ್ಮ ದೇವಿ ಆಗ್ತಾಳ ಮಗಂತರಿಗೆ ಭಾಗ್ಯವಂತಿ ಆಗ್ತಾಳ ಒಂದ್ಸಲ ಚಂಡಿ ಚಾಮುಂಡಿ ಆಗ್ತಾಳ ಹೊರನಾಡು ಅನ್ನಪೂರ್ಣೇಶ್ವರಿ ಆಗ್ತಾಳ ಶೃಂಗೇರಿ ಶಾರದಾ ಆಗ್ತಾಳ ಸಿರಿಸಂಗಿ ಕಹಾಮ ಯಾರ್ಯಾರು ಯಾವ ಯಾವ ಭಾವದಿಂದ ಆಕಿನ ನೋಡ್ತಾರ ಅದೇ ರೂಪದಾಗ ಅವ್ರಿಗೆ ಕಾಣ್ತಾಳ ನಿಮ್ಮ ಮಗಳ ಬಗ್ಗೆ ಚಿಂತೆ ಮಾಡ್ರೆ ನಿಮ್ಮ ಮಗಳು ಎಲ್ಲಿಗೆ ಹೋಗಿಲ್ಲ ನಿಮ್ಮ ಹೃದಯದವ್ರಿಂದ ನೀವು ಕರೆದ್ರ ಬರಂಗಿಲ್ಲ ಆಕಿ ಯಾವಾಗ ಬರಬೇಕು ಅವಾಗೆ ಬರ್ತಾಳ ನೀವು ಆರಾಮ ನಿಶ್ಚಿಂತೆಯಾಗಿರಿ ಲೋಕವನ್ನು ಉದ್ಧಾರ ಮಾಡಲಿಕ್ಕೆ ಹೋಗ್ಯಾಳ ಅಂತ ತಾಯಿ
ತಿರುಸಮ್ಮನಿಗೆ ತಂದೆ ಅನಂತರಾಯನಿಗೆ ಹೇಳಿದ, ಮಗಳ ನೆನೆಸುತ್ತ ಮನೆಗೆ ಬರ್ತಾರೆ ಆ ಲಿಂಗಮ್ಮ ತಾಯಿ, ಮುದುಕಿಯ ವೇಷದಲ್ಲಿ ಮುದುಕಿಯ ವೇಷದಲ್ಲಿ ಮುಪ್ಪಾದ ಮುದುಕಿ ಸೊನ್ನರಾಪುರಕ್ಕೆ ಬರ್ತಾಳೆ ಲಿಂಗಮ್ಮ. ಇವತ್ತು ಒಂದು ನಾಲ್ಕೈದು ಪವಾಡ ಹೇಳಬೇಕಾಗಿದ್ದಾರೆ, ಬಹಳ ಚಂದ. ಮುದುಕಿಯ ವೇಷದಲ್ಲಿ ಸೊಲ್ಲಾಪುರ ಗ್ರಾಮಕ್ಕೆ ಬರ್ತಾಳೆ ಸೊನ್ನಲಾಪುರ. ಅಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಬರ್ತಾಳೆ. ಯಾಕೆ ಮುದುಕಿ ವೇಷದಾಗ ಬಂದು ಅಂದ್ರ, ಮತ್ತೆಲ್ಲಿ ನಮ್ಮಪ್ಪ ನಮ್ಮ ಹುಡುಗ ಹುಡುಗಿ ಅಂತ ಮುಪ್ಪಾದ ಮುದುಕಿ ವೇಷ. ಒಂದು ಒಗಟೆ ಹೇಳ್ತಿದ್ರೆ ಉತ್ತರ ಹೇಳಬೇಕು, ಒಂದೂರಾಗ ಒಬ್ಬಕ್ಕೆ ಮುದುಕಿದ್ಲು ಅಂತ ಒಗಟೆ, ಒಂದೂರಾಗ ಒಬ್ಬಕ್ಕೆ ಮುದುಕಿದ್ಲು ಅಂತ ಯಾಕೆ ಸಣ್ಣಕ್ಕಿದ್ದಾಗೆ ಸತ್ತಿದ್ಲು. ಇದ್ರ ಉತ್ತರ ಯಾರು ಹೇಳ್ತೀವಿ ಅವ್ರಿಗೆ ನೋಡ್ಕೊಂಡು, ಒಂದೂರಾಗ ಒಬ್ಬಕ್ಕೆ ಮುದುಕಿದ್ಲು ಯಾಕೆ ಸಣ್ಣಕ್ಕಿದ್ದಾಗೆ ಸತ್ತಿದ್ಲು. ಯಾರು ಹೇಳ್ತೀರಿ? ನಾನೇ ಹೇಳ್ರಿ, ನಾನೇ ಹೇಳ್ತೀರ, ಯಾರು ಹೇಳ್ತೀರಿ ಅವ್ರಿಗೆ ನೋಡ್ಬೇಕು. ಮುಪ್ಪಾನ ಮುದುಕಿಯಾಗಿರ್ತಕ್ಕಂತ ಲಿಂಗಮ್ಮ ಸೊನ್ನಲಾಪುರದ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಬಂದು ಮಲಗ್ಯಾಳ. ಅಲ್ಲಿ ಇರ್ತಕ್ಕಂತ ಅರ್ಚಕರಿಗೆ ಹೇಳ್ತಾಳ, ಸ್ವಾಮಿ ನನಗೆ ವಯಸ್ಸು ಆಗ್ಯದ, ಮಲ್ಲಿಕಾರ್ಜುನ ದೇವರ ಮೇಲೆ ಮಡಿಯಿಂದ ಬರ್ತೀನಿ, ಆ ಲಿಂಗದ ಮೇಲೆ ಒಂದು ಬಿಲ್ ಬರ್ತೀನಿ, ಇದಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಆಯ್ತು ಅಮ್ಮ ಬಾ ಅಂತ ಒಬ್ಬ ಮಡಿಲಿಂದ ಬರಬೇಕು, ತಾನೇ ಸಾಕ್ಷಾತ್ ಪಾರ್ವತಿ ದೇವಿ ಅದಳ ಮಲ್ಲಿಕಾರ್ಜುನ ಆಕೆಯ ಗಂಡ. ಶಿವನ ತಲೆಯ ಮೇಲೆ ಒಂದು ಬಿಲ್ಪತ್ರ ಹಿಡಿದಂತ ರಕ್ಷಣೆ ಮಾಡ್ತಾಳೆ ಲಿಂಗಮ್ಮ. ಮರದೂಸ ಮುಂಜಾನೆ ಎಂದು ಸ್ನಾನವನ್ನು ಮಾಡಿ ಮಡಿಯಿಂದ ಉಡಿಯಿಂದ ಹೊರಗಡೆ ಬಂದು ಲಿಂಗದ ಮೇಲೆ ಬಿಲ್ಪತ್ರಿಯನ್ನು ಇಟ್ಟು ಭಸ್ಮವನ್ನು ಹಚ್ಚಿ ಆ ಭಸ್ಮವನ್ನು ತಾನು ಹಚ್ಚಿಕೊಂಡು ಶಿವನ ಜಾಗದಲ್ಲಿ ಇರ್ತಾಳೆ. ಪ್ರತಿ ದಿವಸವೂ ಕೂಡ ಅಲ್ಲೇ ಇದ್ದುಕೊಂಡು ದೇವನ ಪೂಜೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಮಹಾತ್ಮನಾಗಿರ್ತಕ್ಕಂಥ ಮಹಾರಾಜನಾಗಿರ್ತಕ್ಕಂಥ ಯಾವ ಸಿದ್ದರಾಮೇಶ್ವರ ಸಣ್ಣಪುರದಲ್ಲಿ ಕೆರೆಗಳನ್ನು ಕಟ್ಟಿಸುವಂತ ಕೆಲಸ ಮಾಡಿದೆ. ಕೆರೆಯನ್ನು ಕಟ್ಟಿಸ್ತಿರ್ತಾರ, ಆ ಕೆರೆಯ ಕಟ್ಟಿಸ್ಬೇಕಾದ್ರೆ ಊರಾಗ ಕೆಲಸ ಮಾಡೋ ಬಹಳ ಮಂದಿ ಬೇಕಾಗ್ತದೆ. ಊರಾಗ ಡೊಂಗರು ಹೊಡಿಸಿದ್ ಏನು, ಊರಾಗ ಕೆರೆ ಕಟ್ಟಿಸುವಂತ ಕೆಲಸ ನಡೆದದ. ಈ ಊರಾಗ ಎಲ್ಲರೂ ಮನೆ ಮನೆಗೆ ಯಾರ್ಯಾರ ಹೆಸರು ಮಂದಿರಿ ಬಂದು ಕೊಂಡು ಹೋಗ್ಬೇಕು, ಕಲ್ಲು ಹೊರಬೇಕು, ಎಲ್ಲರೂ ಬಂದು ಕೆರೆ ಕಟ್ಟುವಂತ ಕೆಲಸದವರು ಕೈ ಹಾಕಬೇಕು, ಎಲ್ಲರೂ ಸಹಾಯ ಮಾಡಬೇಕಂದ್ರೆ ಡೊಂಗರು ಹೊಡಿಸಿದ್ ನಮ್ಮ ಸ್ವಾಮಿ. ಎಲ್ಲರೂ ಮನೆಯಿಂದ ಎಸ್ಸಂತೆ ನಿಮ್ಮ ಊರ ಒಂದು ದೊಡ್ಡ ಕೆಲಸ ನಡೀತಪ್ಪ, ನೀವು ಪುರಾಣ ಕಣವನ್ನು ನಾಳೆ ಅಡಿಗೆ ಮಾಡ್ಬೇಕಂತ ಎಲ್ಲರೂ ಅಡಿಗೆ ಮಾಡ್ಬೇಕು. ಅದಕ್ಕ ಎಲ್ಲ ಕೆಲಸವ ಮಾಡು ಕಿರಿದೆನೆದೆ ಮನವಿಟ್ಟು ದೊರೆತದ ಪ್ರಸಾದವೆಂದುಣ್ಣು. ಎಲ್ಲ ಕೆಲಸ ಮಾಡ್ಬೇಕಂತ ಇವತ್ತು ಇದೇ ಕೆಲಸ ಮಾಡ್ತು ನಂಬಬೇಡ, ಎಲ್ಲ ಕೆಲಸವ ಮಾಡು ಕಿರಿದೆನೆದೆ ಮನವಿಟ್ಟು, ಇದು ಸಣ್ಣ ಕೆಲಸ ಬೇಡ. ಯಾರ್ಯಾರಿಗೆ ದಾನ ಗುಡ್ಡಾಪುರ ದಾನಮ್ಮ ಏನೇನು ಕೆಲಸ ಅಕ್ಷ ಅದೇ ಮಾಡು ನಿಮಗ ಪುರಾಣ ಕೇಳಕ್ಕಂಚ ನನಗೆ ಹೇಳಕ್ಕಂಚ ಬಸವರಾಜ ಅಳಸಂಗಿಗೆ ತಬಲ ಬಾರಿಸ್ತಕ್ಕಂಚ ಅವ್ರು ಮಾತ್ರ ಕಚ್ಚಿಲ್ಲ ಕಚ್ಚ ಇವರಿಗೆ ಹಾಡಿ ಕಚ್ಚಳ ಯಾರ್ಯಾರಿಗೆ ದಾನ ಮಾಡ್ಲಿಕ್ಕೆ ಕಚ್ಚಾಳ ಅಡಿಗೆ ಮಾಡ್ಲಿಕ್ಕೆ ಕಚ್ಚಾಳ ಜಮಖಾನ ಹಾಸ್ಲ ಕಚ್ಚಾಳ ಜಮಖಾನ ತೆಗಿಲಕ್ಕೆ ಕಚ್ಚಾಳ ನಿರೂಪಣೆ ಮಾಡ್ಲಿಕ್ಕೆ ಕಚ್ಚಾಳ ಮೈ ಕಚ್ಚಲ ಕಚ್ಚಾಳ ಪ್ರಸಾದ ಮಾಡ್ಲಿಕ್ಕೆ ಕಚ್ಚಾಳ ದಾನ ಮಾಡ್ಲಿಕ್ಕೆ ಕಚ್ಚಾಳ
ಯಾರ್ಯಾರು ಏನೇನು ಕೆಲಸ ಮಾಡ್ಲಕ್ ಹಚ್ಚಳ ಅಕ್ಕಿ ಹಚ್ಚಳ ಹೊರತು ನಾವು ಮಾಡ್ಲಕ್ ನಾವು ಯಾರು ಅಲ್ಲ. ಎಲ್ಲ ಕೆಲಸವನ್ನ ಅಕ್ಕಿ ಮಾಡ್ಲಕ್ ಹಚ್ಚಳ ಬಿಟ್ಟರೆ ನಮ್ಮಲ್ಲಿ ಏನೂ ಇಲ್ಲ. ಅದಕ್ಕೆ ಎಲ್ಲ ಕೆಲಸವ ಮಾಡು, ಇದು ಸಣ್ಣದನ್ನು ಮಾಡೋದು. ಕೃಷ್ಣ ಪರಮಾತ್ಮ ಹಿಂದ ಧರ್ಮರಾಜನ ಮಹಾಯಾಗ ಮಾಡುವಾಗ, ರಾಜ ಸೂಯ ಮಹಾಯಾಗ ಮಾಡುವಾಗ ಕೃಷ್ಣ ಪರಮಾತ್ಮ ಏನ್ ಕೆಲಸ ಮಾಡಿದ ಗೊತ್ತೈತೆ ನಿಮಗೆಲ್ಲ? ಒಂದು ನಿಮಿಷ ಹೇಳ್ತೀನಿ. ಧರ್ಮರಾಜ ಮಾಡುವಂತ ಮಹಾರಾಜ ಸೂಯ ಯಾಗದೊಳಗ ಎಲ್ಲರಿಗೆ ಕೆಲಸ ಒಪ್ಪಿಸಿರ್ತ. ಏ ನೀ ನೀರು ತುಂಬ, ನೀ ಅಡಿಗೆ ಮಾಡು, ನೀ ಊಟಕ್ಕೆ ಬಡಿಸು, ಎಲ್ಲರಿಗೆ ಕೆಲಸ ಒಪ್ಪಿಸಿರ್ತ. ಕೃಷ್ಣ ಕೇಳಿದ್ನಂತ, ಕೃಷ್ಣ ಪರಮಾತ್ಮ ಧರ್ಮರಾಜ ನನಗೇನು ಕೆಲಸ ಒಪ್ಪಿಸ್ತಪ್ಪ, ನಾ ಏನ್ ಕೆಲಸ ಮಾಡಲಿ ಅಂತ ಕೇಳಿದ್ನ. ಸ್ವಾಮಿ ನೀ ಏನ್ ಕೆಲಸ ಮಾಡಿದ ಸ್ವಾಮಿ, ಬಹು ಗುರುಸುರಾದ ಸಾಕ, ನೀನು ಮಹಾತ್ಮ, ನೀನು ಮಹಾದೇವ, ಸುಮ್ಮ ಕುರ್ಚಿ ಮಾಡ್ಕೊಂಡು ಕಣ್ಣು ಹಾಕಿದ್ರೆ ಸಾಕಲ್ಲ ಅಂತಿಲ್ಲ. ನನಗೂ ನೀನು ಕೆಲಸ ಸ್ವಾಮ, ನಿನಗೆ ಏನು ತಿಳಿದ್ರ ಕೆಲಸ ಮಾಡೋ ಧರ್ಮರಾಜ. ಆಗ ಕೃಷ್ಣ ಪರಮಾತ್ಮ ಹೇಳಿದ್ದಂತ, ನಾ ಏನ್ ಕೆಲಸ ಮಾಡ್ತೀನಿ ಗೊತ್ತಾ? ರಾಜಸೂಯ ಯಾಗದಲ್ಲಿ ನೀನು ಮಾಡುವಂತ ಮಹಾ ಕೆಲಸದೊಳಗ ಎಷ್ಟು ಸಾವಿರ ಜನ, ಲಕ್ಷ ಜನ, ಕೋಟಿ ಜನ ಬರ್ತಾರ, ಅವರೆಲ್ಲರೂ ಊಟ ಮಾಡಿರ್ತಕ್ಕಂಥ ಎಂಜಲು ಎಲೆಯನ್ನು ನಾ ತೆಗಿತೇನೆ ಅನ್ನೋದು ಕೃಷ್ಣ. ಯಾರನ್ನ ತೆಗಿತೀರಂದ್ರೆ ಮನೆಗೆ ಎಂಜಲೇ ಊಟಕ್ಕೆ ಬಡಿಸ್ಲಕ್ಕ ಬಾಳ ಮಂದಿ ಇರ್ತಾರೆ, ಎಂಜಲಲ್ಲಿ ತೆಗಿಲಕ್ಕ ಆಳೆಗಸ್ತಿ ನೋಡ್ರಿ. ಅಕ್ಕನ ಮನೆ ಊಟಕ್ಕೆ ಬಡಿಸ್ಲಕ್ಕ ಎಲ್ಲರೂ ಬರ್ತಾರೆ, ಇಲ್ಲಿ ತೆಗೆದ್ರ ಊಟಕ್ಕೆ ಬಡಿಸೋದ್ರೊಳಗೆ ಪುಣ್ಯ ಇಲ್ಲ, ಊಟ ಮಾಡಿದಂತ ಎಲೆ ತೆಗೆದ್ರೊಳಗೆ ಪುಣ್ಯ. ಅದಕ್ಕೆ ಮದುವೆ ಮಂಟಪದಲ್ಲಿ ಮಧುಮಕ್ಕಳ ಕಡೆಯಿಂದ ಎಲೆ ತೆಗೆಸ್ತಾರ. ನಾಳೆ ನೀವು ಗುಡ್ಡಪ್ಪರದ ಅನ್ನಮನ ಪುರಾಣ ಪ್ರಸಾದ ಇಲ್ಲಿ ತೆಗಿರಿ, ನಿಮ್ಮೆಲೆ ಅಲ್ಲ ಬೇರೆ ಎಲೆ ತೆಗಿ. ಯಾಕೆ ಈ ಮಾತು ಹೇಳ್ತೇನಂದ್ರ, ನಿಮ್ಮ ಮನೆಗೆ ಯಾರನ್ನ ಗುರುಗಳು, ಶರಣರು, ಸತ್ಪುರುಷರು, ಸಾಧುಗಳು ಬಂದು ನಿಮ್ಮ ಮನೆಯೊಳಗೆ ಎಲೆಯೊಳಗೆ ಊಟ ಮಾಡಿದ್ರ ಅವ್ರ ಕಡ್ಲಿಂದ ನೀವು ಎಲೆ ತೆಗಿಸಿದ್ರೆ ಮಹಾಪಾಪ. ಗೊತ್ತಿರ್ಲಿಲ್ಲ, ನಿಮ್ಮ ಮನೆಗೆ ಬಂದಂತ ಶರಣರು ಗುರುಗಳು ಊಟ ಮಾಡಿರ್ತಕ್ಕಂಥ ಎಲೆಯನ್ನು ನೀವು ಅವ್ರ ಕಡ್ಲಿಂದ ತೆಗಿಸಿದ್ರ ಪಾಪ. ಅವ್ರ ಎಲೆಯನ್ನ ನೀವು ತಗದ್ರೆ ಅಂದ್ರೆ ಅವ್ರು ಮಾಡಿದಂತ ಪುಣ್ಯ ನಿಮಗೆ ಬರ್ತಾವ. ಮತ್ತ ಅವ್ರ ಕಡ್ಲಿಂದ ಎಲೆ ತೆಗಿಸಿದ್ರೆ ನಿಮ್ಮ ಮನೆಯ ಪುಣ್ಯ ಹೋಯ್ತಾನ. ಇದು ಗೊತ್ತಿರ್ಬೇಕ್ರಿ ಪುರಾಣದ ಇಂಥವೆಲ್ಲ ಕೇಳ್ಬೇಕು. ನಾಳೆಯಿಂದ ನಿಮ್ಮ ಮನೆಗೆ ಯಾರೇ ಬರಲಿ ತಾಟ್ ತೊಳೆದಿಲ್ಲ ಅನ್ಬೇಡ್ರಿ, ಎಲ್ಲಿ ಮೈಲ ಅನ್ಬೇಡ್ರಿ, ನೀವು ತೆಗಿರಿ ಪುಣ್ಯ. ಅದಕ್ಕ ದೊಡ್ಡ ಕೆಲಸ ಮಾಡಕತ್ತನ ಶ್ರೀರಾಮೇಶ್ವರ. ಏನು ಕೆಲಸ ಅಂದ್ರೆ ಎಲ್ಲರಿಗೆ ಅನುಕೂಲ ಆಗಲಿ ಅಂತ ಕೆರೆಯನ್ನು ಕಟ್ಟಿಸ್ಲಕ್ಕಂತ ಎಲ್ಲರೂ ಬಂದು ಕಲ್ಲು ಹೊರ್ರಿ, ಮಣ್ಣು ಹೊರ್ರಿ, ಕಟ್ಟಿಗೆ ತಂದು ಹಾಕಿ ಅಂತ ಗೊಬ್ಬರ ಹೊಡಿಸ್ತಾರೆ. ಪ್ರತಿಯೊಬ್ಬರು ಎಲ್ಲ ಮನೆಯಲ್ಲಿ ಬಂದು ಆ ಕೆಲಸವನ್ನು ಮಾಡ್ತಾರೆ. ಒಂದು ದಿವಸ ಒಬ್ಬ ಮನುಷ್ಯ ಬಂದು ಹೇಳ್ತಂದ್ರೆ, ಶ್ರೀರಾಮ ಹೇಳ್ತಾನ, ಮಲ್ಲಿಕಾರ್ಜುನ ಗುಡಿಯೊಳಗ ಒಬ್ಬ ಮುದುಕಿ ಕುಂತ, ಅದ್ ಯಾರಂತ ಗೊತ್ತಿಲ್ಲ, ಎಲ್ಲರೂ ಕೆಲಸ ಮಾಡಿದ್ರು ಕೂಡ ಆಕೆ ಕೆಲಸ ಮಾಡವಳು ಹೇಳಿದ್ರ. ಆಕೆ ಹೇಳ್ರಿ ವಯಸ್ಸಾಗ್ಲಿ, ನಾನು ಕೆರೆಯನ್ನು ಕಟ್ಸಕತ್ತೀನಿ, ಆಕಿನ ಕಟ್ಟಿದ್ದು ಎಷ್ಟು ಸಾಧ್ಯದ ಕೆಲಸ ಮಾಡ, ಇಷ್ಟೇ ಮಣ್ಣು ಹೋಗ್ಲಿ, ಒಂದೇ ಕೆಲಸದ ಆಗ್ಲಿ, ಆಕಿನ ಕಟ್ಟಿದ್ದು ಏನಾದ್ರೂ ಕೆಲಸ ಮಾಡೋ ಅಂತ ಹೇಳ್ರಿ ಅಂತ ಹೇಳಿ ಕಳಿಸ್ತಾನ ಸಿದ್ದರಾಮ. ಬಂದು ಹೇಳಿದ್ರಂತ, ಅಯ್ಯವ್ವ ನಿನ್ನ ಹೆಸರೇನು? ನನ್ನ ಹೆಸರು ಲಿಂಗಮ್ಮ. ಎಲ್ಲಿಂದ ಬಂದಿ? ಉಮರಾಣಿಯಿಂದ ಬಂದೀನಿ. ಮಲ್ಲಿಕಾರ್ಜುನನ ಸೇವೆಗಾಗಿ ಬಂದಿದ್ದೇನೆ, ಮಲ್ಲಿಕಾರ್ಜುನನ ಪೂಜೆಗಾಗಿ ಬಂದಿದ್ದೇನೆ, ಶ್ರೀಶೈಲ ಮಲ್ಲಿಕಾರ್ಜುನನ ಅಂತಃಕರಣಕ್ಕಾಗಿ, ಅವನನ್ನು ಒಲಿಸಿಕೊಳ್ಳುವುದಕ್ಕೋಸ್ಕರವಾಗಿ, ಅವನ ಸೇವೆಗಾಗಿ ಬಂದಿದ್ದೀನಿ ನಾನು ಅಂತ ಹೇಳ್ತಾಳೆ. ನೀ ಲಿಂಗಮ್ಮ, ನೀ ಅದಕ್ಕನ ಬಾ,
ಸೇವೆಗಾಗಿ ಬಾ, ಪೂಜೆಗಾಗಿ ಬಾ, ಎದಕ್ಕನ ಬಾ, ಆದ್ರೆ ನಮ್ಮೂರೊಳಗೆ ಕೆರೆ ಕಟ್ಟದ್ ನೋಡೋ, ನಮ್ಮೂರೊಳಗೆ ಕೆರೆ ಕಟ್ಟದ ನಡೆದದ. ನೀನು ಬಂದು ಕಲ್ಲು ಹೊರು, ಒಂದಿಷ್ಟು ಮಣ್ಣನ್ನು ಹೊರು. ಹುಡುಕಿ ಆಗಿನಪ್ಪ, ನನ್ನ ಕೈಯಿಂದ ಕಲ್ಲು ಮಣ್ಣು ಹೊರದ ಆಗಂಗಿಲ್ಲ ಅಂದಾಗ ಹೋಗಿ ಸಿದ್ದರಾಮೇಶ್ವರನ್ ಹೇಳ್ತಾರ, ಆಕೆ ಕಲ್ಲು ಮಣ್ಣು ಹೊರಂಗಲ್ಲ. ಅವ್ರು ಹೇಳಿದ್ರಂತ ಕಲ್ಲು ಮಣ್ಣು ಹೊರಗಿಲ್ಲ ಅಂತ ನನ್ನ ಆಜ್ಞೆಯನ್ನು ಯಾರು ಬಿಡ್ತಾರ, ಅವ್ರಿಗೆ ಊರು ಬಿಟ್ಟು ಹೊರಗಾಕ, ಅವರಿಗೆ ಊರನ್ನು ಬಿಟ್ಟು ಹೊರಗೆ ಹಾಕ್ರಿ ಅಂತ ಹೇಳ್ತಾರೆ. ಬಂದು ಹೇಳಿದ್ರಂತ, ಏಯ್ ಮುದುಕಿ, ಸಿದ್ದರಾಮೇಶ್ವರನ ಆಜ್ಞೆ ಆಗಿದೆ, ಎಲ್ಲರೂ ಕಲ್ಲು ಮಣ್ಣು ಹೊರಬೇಕು. ಕೆಲಸ ವಕ್ಷಾನ ಶ್ರೀಶೈಲ ಮಲ್ಲಿಕಾರ್ಜುನ, ಎಲ್ಲ ಕೆಲಸವ ಮಾಡು, ಕಿರಿದನದೆ ಮನವಿಟ್ಟು, ದೊರೆತದ ಪ್ರಸಾದ ಬೆಂದು. ಏನು ಸಿಗ್ತದ ಪ್ರಸಾದ? ಅದು ಕಟ್ಟಿ ರೊಟ್ಟಿ, ಬಿಳಿ ರೊಟ್ಟಿ, ಬಿಳಿಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಕರಿಗಡುಬು, ಹೂರ್ಣಗಡುಬು, ಹೋಳಿಗೆ, ಒಂದೊಂದು ಸುಪಾಸ ಪ್ರಸಾದಗಳು. ಏನು ಬರ್ತದ ಅಂತ ದೇವರ ಪ್ರಸಾದ? ಪ್ರಸಾದ ಅಂತ ಸುಖ. ನನಗೆ ದೇವ ಶೈಶೈಲ ಮಲ್ಲಿಕಾರ್ಜುನನ್ನು ಒಲಿಸಿಕೊಳ್ಳಿಕ್ಕೆ ಬಂದಿವೋ ಅಯ್ಯಪ್ಪ. ಸಿದ್ದರಾಮೇಶ್ವರನ ಕೆರೆ ಕಟ್ಟುವಂತ ಕಲ್ಲು ಮಣ್ಣು ಹೊರಲಿಕ್ಕೆ ನಾ ಬಂದಿಲ್ಲ ಅಂತ ಹೇಳ್ತಾಳೆ ಲಿಂಗಮ್ಮ. ಇಲ್ಲ ಆಜಾಜ್ಞರ ಒಂದಿಷ್ಟದ ಮಣ್ಣು ಹೊರಡು, ಇಲ್ಲಂದ್ರೆ ಈ ಊರಿನಿಂದ ನನಗೆ ಹೊರಗೆ ಹಾಕು. ಅವಾಗ ಹೇಳಲ್ಲಂದ, ಈ ಊರು ಬಿಟ್ಟು ಹೊರಗೆ ಹೋಗ್ತೀನಿ, ಹೊರತು ನಾನು ಮಣ್ಣು ಕಲ್ಲು ಹೊರಟು ಶಕ್ತಿ ನನ್ನಲ್ಲಿಲ್ಲ. ಆಗ್ಲಿ ಅಂತ ತಿಳ್ಕೊಂಡು ಆ ಮಲ್ಲಿಕಾರ್ಜುನಿಗೆ ಹೇಳ್ತಾಳ, ಮಲ್ಲಿಕಾರ್ಜುನ ಈ ಊರನ್ನು ಬಿಟ್ಟು ನಾನು ಬೇರೆ ಊರಿಗೆ ಹೋಗ್ತಾ ಇದ್ದೀನಪ್ಪ. ಹೇ ಮಲ್ಲಯ್ಯ, ಹೇ ಮಲ್ಲಿಕಾರ್ಜುನ, ಹೇ ಶ್ರೀಶೈಲ ಮಲ್ಲಯ್ಯ, ನೀ ಇಲ್ಲೇ ಇರ್ತೇ, ನನ್ನ ಸಂಗಡ ಬರ್ತೇ ಅಂತ ಕೇಳಿದ್ರು. ತಾಯಿ ಲಿಂಗಮ್ಮ ಕೇಳ್ತಾಳೆ, ನೀ ಇಲ್ಲೇ ಇರ್ತೇ, ನನ್ನ ಬಲ್ಲಿ ಬರ್ತೇ, ನಾನಂದ್ರೆ ಈ ಊರು ಬಿಟ್ಟು ಹೊರಟಿನ ಅಂತ ಹೇಳ್ಕೊಂಡೆ. ಲಿಂಗಮ್ಮ ಸುಂದರ ಪರಮಕ್ಕೆ ಬಿಟ್ಟು ದಯಾ ಸಾಗರ ನೀನಯ್ಯ, ನಿನ್ನ ಹೊರತು ಮತ್ತಾರಿಲ್ಲ, ಗತಿಯಿಲ್ಲ ನನ್ನಯ್ಯ, ನಿನ್ನ ಹೊರತು ಮತ್ತಾರಿಲ್ಲ, ಗತಿಯಿಲ್ಲ ಮಲ್ಲಯ್ಯ, ತಂದೆಯು ನೀನು, ತಾಯಿಯು ನೀನು, ನಿನ್ನ ಹೊರತು ನನಗೆ ಗತಿಯಿಲ್ಲ ಮಲ್ಲಯ್ಯ, ನಿನ್ನ ಮುಖವ ಒಮ್ಮೆ ತೋರಯ್ಯ, ನಿನ್ನ ಮುಖವ ಒಮ್ಮೆ ತೋರಯ್ಯ, ಮಲ್ಲಯ್ಯನೇ ನೀನಿಲ್ಲದೆ, ಮಲ್ಲಯ್ಯನೇ ನೀನಿಲ್ಲದೆ ದೂರ ಮಾಡಿ, ಇದು ನ್ಯಾಯವೇನೋ ಮಲ್ಲಯ್ಯ.
Bye.